ಕಲಹರಣ ಮಾಡೋದು ಬೇಡ. ನೇರವಾಗಿ ತೆರೆದಾಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ತೆರೆದಾಳ ಮತದಾರರಿಂದ ಒಟ್ಟು ಚಲಾವಣೆಯಾದ ಮತಗಳ ಸಂಖ್ಯೆ 8951 8081 ಪುರುಷರು 870 ಮಹಿಳಾ ಮತದಾರರು ಒಟ್ಟು ಕರೆ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಪರವಾಗಿ ಬಂದಂತ ಮತಗಳ ಸಂಖ್ಯೆ 3510 3212 ಬಿಜೆಪಿಗೆ ಪುರುಷ ಮತದಾರರು 298 ಮಹಿಳಾ ಮತದಾರರು ಮತ ಹಾಕಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷಕ್ಕೆ ಈ ಕ್ಷೇತ್ರದಿಂದ ಕೇವಲ 57 ಮತಗಳು ಮಾತ್ರ ದಾಖಲಾಗಿದೆ. 52 ಪುರುಷರು 5 ಜನ ಮಹಿಳೆಯರು ಮಾತ್ರ ಜೆಡಿಎಸ್ ಪರವಾಗಿ ಬೆಂಬಲಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೈಯೆಸ್ಟ್ ಓಟುಗಳನ್ನು ಪಡೆದುಕೊಂಡಿದೆ 4569 4098 ಪುರುಷರು 471 ಮಹಿಳೆಯರು ಒಟ್ಟು ಕಾಂಗ್ರೆಸ್ ಪರವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಸೋ ತೆರೆದಾಳ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 51ರಷ್ಟು ಮತ ದಾಖಲಾಗಿದೆ. ಬಿಜೆಪಿ ಪರವಾಗಿ ಶೇಕಡಾ 39ರಷ್ಟು ಮತಗಳು ಚಲಾವಣೆ ಆಗಿದೆ. ಇನ್ನು ಜೆಡಿಎಸ್ ಕೇವಲ 1% ಓಟ್ ಶೇರ್ ಅನ್ನು ಮಾತ್ರ ಪಡೆಯುತ್ತಿದೆ. ಅದರ ಜೊತೆಗೆ ಇತರೆ ಅಭ್ಯರ್ಥಿಗಳ ಪರವಾಗಿ ಅಂತ ಮತಗಳು ಏನಿಲ್ಲ, 9% ಮತಗಳು ಚಲಾವಣೆ ಆಗಿದೆ. ಸೋ ಬಿಜೆಪಿ ವಿರುದ್ಧ 1059 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೋ ಪವರ್ ಟಿವಿಯ ಈ ಚುನಾವಣಾ ಸರ್ವೆಯ ಪ್ರಕಾರವಾಗಿ ತೆರೆದಾಳ ಕ್ಷೇತ್ರದಲ್ಲಿ ಈ ಬಾರಿ ಮತದಾರ ಕೈ ಹಿಡಿಯುವ ಸಾಧ್ಯತೆ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಚಿತ್ರನಟಿ ಉಮಾಶ್ರೀ ಅವರು ಸ್ಪರ್ಧಿಸಿದ್ದಂಥ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ ಕ್ಷೇತ್ರ ಕಾಂಗ್ರೆಸ್ನಿಂದ ಸದ್ಯಕ್ಕೆ ಅವರೇ ಆಕಾಂಕ್ಷಿ. ಉಮಾಶ್ರೀ ಮತ್ತು ಸಿದ್ದು ಕೊಣ್ಣೂರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ಸಿದ್ದು ಕೊಣ್ಣೂರ್ ಅವರ ಹೆಸರು ಬಹಳ ಹೆಚ್ಚು ಕೇಳ್ತಾ ಇದೆ ಕಂಪ್ಯಾರಿಟಿವ್ಲಿ ಉಮಾಶ್ರೀ ಅವರ ಹೆಸರು ಕಂಪೇರ್ ಮಾಡಿದ್ರೆ. ಇನ್ನು ಬಿಜೆಪಿ ಸರ್ಕಾರದ ಆಡಳಿತ ವಿರೋಧಿ ಅಲೆ ಇಲ್ಲಿ ಕಾಂಗ್ರೆಸ್ ಕೈ ಹಿಡಿತಾ ಇದೆ. ಕಾಂಗ್ರೆಸ್ಗೆ ಬಂದ ಮತಗಳ ಪೈಕಿ ಸಿದ್ದು ಕೊಣ್ಣೂರು ಅವರ ಪರವಾಗಿ ಅತಿ ಹೆಚ್ಚು ಮತಗಳು ದಾಖಲಾಗಿದೆ. ಸಂಘಟನೆ, ಸಮಾಜ ಸೇವೆ, ಒಂದಿಷ್ಟು ಸಮಾಜಮುಖಿ ಕೆಲಸಗಳಿಂದ ಇವರು ಬಹಳ ಗುರುತಿಸಿಕೊಂಡಿದ್ದಾರೆ. ಕಳೆದ ಬಾರಿ ಉಮಾಶ್ರೀ ಅವರ ವಿರುದ್ಧವೇ ಇವರು ಎಲೆಕ್ಷನ್ ಅನ್ನು ಸೋತಿದ್ರು. ಈ ಬಾರಿ ಇಬ್ಬರು ಒಂದೇ ಪಕ್ಷದಲ್ಲಿದ್ದಾರೆ. ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ತೆರೆದಾಳದಲ್ಲಿ ಜಸ್ಟ್ 1059 ಮತಗಳ ಅಂತರದಲ್ಲಿ ನಮ್ಮ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಆದರೆ ಹಾಲಿ ಶಾಸಕ ಸಿದ್ದು ಸವದಿ ಬಗ್ಗೆ ಮತದಾರರ ಅಸಮಾಧಾನ ಈ ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ತೆರೆದಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯವನ್ನು ಸಾಧಿಸುವ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಸ್ಟ್ರೈಕ್ ರೇಟ್ ಅನ್ನು ನೋಡ್ಬಿಡೋಣ. ಬಿಜೆಪಿ 39% ಪಡ್ಕೊಂಡ್ರೆ ಕಾಂಗ್ರೆಸ್ 51% ಪಡ್ಕೊಂಡಿದೆ. ಜೆಡಿಎಸ್ 1%, ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಸೇರಿ 9% ಓಟನ್ನು ಪಡೆಯೋ ಸಾಧ್ಯತೆ ಇದೆ. ಸೊ ಆಡಳಿತ ವಿರೋಧಿ ಅಲೆ ಇಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದೆ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ಜಿದ್ದಾಜಿದ್ದಿನ ಕಣ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ತೆರೆದಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಜನ ಒಲವು ಇರೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ.